ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮುತ್ತಜ್ಜಿ ಆಗೋವರೆಗೂ ಮುತ್ತೈದೆ ಆಗಿರ್ತೀಯ ಅಂತ ಹೇಳಿದ ನನ್ನ ಗಂಡನ ಮಾತು ಇನ್ನೂ ಆರಿಲ್ಲ ಅಕ್ಕ. ಆಗ್ಲೇ ನನ್ನ ಹಣೆಯಲ್ಲಿರೋ ಕುಂಕುಮ ಆರೋಯ್ತು. ಆಶಾ, ಹೀಗೆಲ್ಲ ಮಾತಾಡ್ಬೇಡ, ನಿನ್ನ ನೋಡೋದಕ್ಕೆ ಸಂಕಟ ಆಗ್ತಿದೆ. ಆ ನೋವನ್ನ ನೀನ್ ಹೇಗ್ ತಡ್ಕೋತಿದ್ಯೋ ಏನೋ. ತಡ್ಕೋತೀನಕ್ಕ, ಯಾಕೇಳಿ? ನಾನಿವತ್ತು ಈ ನೋವನ್ನ ತಡ್ಕೊಂಡಿಲ್ಲ ಅಂದ್ರೆ ಸಾಯೋವರೆಗೂ ಅನುಭವಿಸ್ತಾನೆ ಇರ್ಬೇಕು. ಆದ್ರೆ ಪಾಪ ನನ್ನ ಗಂಡ, ಸತ್ಮೇಲೂ ಈ ನೋವನ್ನ ಅನುಭವಿಸ್ತಾರಲ್ವಾ, ಅದೇ ನೋವು. ನಿನ್ನ ಗಂಡನಿಗೆ ನೋವಾ? ಯಾಕಮ್ಮ, ಅವನಿಗೆ ಬೇರೆ ಏನಾದ್ರೂ ಆಸೆಗಳಿತ್ತ? ಸಮಾಜ ಈಡೇರ್ಸಕ್ ಆಗದೆ ಇರುವಂತ ಆಸೆಗಳಿದೆ ಮಾವ. ಏನ್ ಹೇಳ್ತಿದ್ದೀಯ ಆಶಾ? ಇದನ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಪ್ರೀತಿ ಆಶಾ, ಈ ಪತ್ರ ನೀನು ಓದೋ ಅಷ್ಟರಲ್ಲಿ ನಾನು ಈ ಭೂಮಿ ಮೇಲೆ ಇರಲ್ಲ. ಯಾಕೆ ಅಳು ಬರ್ತಾ ಇದೀಯಾ? ಅಳಬಾರ್ದು ದಡ್ಡಿ, ಅತ್ರೆ ಲೆಟರ್ ಒದ್ದೆ ಆಗುತ್ತೆ, ಅಕ್ಷರ ಮಂಜಾಗತ್ತೆ, ಆಮೇಲೆ ನಾನು ಬರ್ದಿರೋದು ವೇಸ್ಟ್ ಆಗುತ್ತೆ. ಕಣ್ಣುರಿಸ್ಕೊ. ನನಗೆ ಒಂದೇ ಒಂದು ಆಸೆ ಕಣೆ, ನಾನು ಹೋದ್ರು ನನ್ನ ನೆನಪು ನಿನ್ನ ಕುಂಕುಮದಲ್ಲಿ ಇರಬೇಕು. ನಾನು ಹೋಗಿದ್ರು ನನ್ನ ಹೆಜ್ಜೆ ನಿನ್ನ ಗೆಜ್ಜೆಯಲ್ಲಿರಬೇಕು. ನಿನ್ ಕಿರುಬೆರಳು ಹಿಡ್ದು ನಡೆಯೋಕ್ಕಾಗ್ಲಿಲ್ಲ ಅಂದ್ರು ನಿನ್ ಕಾಲ್ ಬೆರಳಲ್ಲಿ ಉಂಗುರ ಹಾಗಾದ್ರೂ ಇರ್ತೀನಿ. ನಮ್ ಪ್ರೀತಿ ಗಮ ನಿನ್ ಉಡಿಯೋ ಮಲ್ಲಿಗೆಯಲ್ಲಿ ಇರ್ಲಿ. ಒಟ್ನಲ್ಲಿ ನಾನು ಹೋದ್ರು ಹೆಣ್ಣಾಗಿರೋ ನಿನಗೆ ನಿನ್ನ ಹೆಣ್ತನದ ಆಸ್ತಿ. ಆ ಐದು ಮುತ್ತುಗಳಾಗಿರೋ ಅರಿಶಿಣ, ಕುಂಕುಮ, ಬಳೆ, ಹೂವು, ಕಾಲುಂಗ್ರ, ತಾಳಿ, ಇದಿಷ್ಟು ನಿನ್ ಮೈ ಮೇಲೆ ಇರ್ಬೇಕು. ನಾನ್ ಕಟ್ಟಿರೋ ತಾಳಿಗೆ ನಿನ್ ಎದೆ ಬಡಿತ ತಾಗಿದ್ರೆ ನಿನ್ ಮಿಡಿತದಲ್ಲಿ ನಾನ್ ಜೊತೆಯಾಗಿರ್ತೀನಿ. ಇದೇ ನನ್ ಕೊನೆ ಆಸೆ. ಹೋಗ್ಲಿ ಬಿಡಿ ಅಕ್ಕ, ನೀವೆಲ್ಲ ಯಾಕೆ ನೊಂದ್ಕೊಂತೀರ? ನನ್ ಗಂಡನೇ ಹೋದ್ಮೇಲೆ ಈ ಮುತ್ತೈದೆ ಬಗ್ಗೆ ನಡ್ಕೊಂಡು ನಾನೇನ್ ಮಾಡ್ಲಿ? ಹೇಗಿದ್ರು ಹಾಲು ತುಪ್ಪ ದಿನ ಈ ಅರಿಶಿನ, ಕುಂಕುಮ, ಬಳೆ, ಹೂವು ಎಲ್ಲ ತೆಗ್ದೇ ತೆಗಿತಾರೆ. ಆಮೇಲೆ ನಾನೇ ಇಟ್ಕೋತೀನಿ ಅಂದ್ರು ಈ ಸಮಾಜ ಒಪ್ಪಲ್ಲ. ಅದಕ್ಕೆ ಇದನ್ನೆಲ್ಲ ನಾನು ಈಗ್ಲಿಂದನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ದೊಡ್ಡವರ ಆಸೆಗೆ ತಲೆ ತುಂಬ ಹೂವು, ಕುಂಕುಮ, ಬಳೆ ಎಲ್ಲ ಇಟ್ಟು ತೆಗೆದ್ಬಿಡ್ತಾರೆ. ನಾನಿನ್ ಬರ್ತೀನಿ. ಇರಮ್ಮ, ಆ ಭಾಗ್ಯನ ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಹೆಣ್ಣು ಹುಟ್ತಾನೆ ಎರಡು ಪಟ್ಟ ಹೊತ್ಕೊಂಡ್ ಬಂದಿರ್ತಾಳೆ, ಯಾವ್ದು ಗೊತ್ತಾ? ಹೆಣ್ತನ, ಮುತ್ತೈದೆ ತನ. ಹೌದು, ಅದನ್ನ ಯಾರಿಂದನೂ ಕಿತ್ಕೊಳಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಅದು ಪ್ರತಿಯೊಬ್ಬ ಹೆಣ್ಣಿನ ಹಕ್ಕು ಕಣೋ. ಅದಕ್ಕೂ ಮೀರಿ ಒಂದು ಹೆಣ್ಣಿನ ಇಚ್ಛೆ ವಿರುದ್ಧ ಆಕೆಯ ಅರಿಶಿನ ಕುಂಕುಮನ ಕಿತ್ಕೊಂಡ್ರೆ ಆಕೆ ಉಸಿರು ಬೆಂಕಿ ಆಗುತ್ತೆ. ಆ ಬೆಂಕಿಗೆ ಹೊತ್ಕೊಂಡು ಉರಿಯೋದಷ್ಟೇ ಗೊತ್ತು, ಆರೋದು ಗೊತ್ತಿಲ್ಲ. ಶಾಬಾಷ್ ಮಗನೇ,
ಆ ಕಾಲದಲ್ಲಿ ಗಂಡ ಸತ್ಮೇಲೆ ಸತಿ ಸಹಗಮನ ಪದ್ಧತಿಯಿಂದ ಬೆಂಕಿಗೆ ಹಾರಿಸೋರು, ಕೇಶ ಮುಂಡನ ಮಾಡಿಸೋರು. ಆಕೆ ಯಾರ ಕಣ್ಣಿಗೂ ಸುಂದರವಾಗಿ ಕಾಣಬಾರದು, ನೋಡಿದವ್ರ ಕಣ್ಣಿಗೆ ಬೇರೆ ಕಾಮನೆಗಳು ಹುಟ್ಟಬಾರ್ದು ಅಂತ ನೂರಾರು ಕಾರಣಗಳನ್ನು ಕೊಟ್ಟರು. ಇದೆಲ್ಲ ಹೆಣ್ಣಿನ ಕುಲಕ್ಕೆ ಮೋಸ ಮಾಡಿದಾಗಲ್ವ? ಆ ಕಾಲದವರು ಅದನ್ನೆಲ್ಲ ಏನಕ್ಕೆ ಮಾಡಿದ್ರು, ಅದು ಸರಿನೋ ತಪ್ಪೋ ಅನ್ನೋದು ನಮ್ಮ ಚರ್ಚೆ ಅಲ್ಲ. ಈಗ ನಾವೇನು ಮಾಡ್ತಿದ್ದೀವಿ, ನಾವು ಮಾಡ್ತಾ ಇರೋದು ಮನುಷ್ಯತ್ವಕ್ಕೆ ಸರಿ ಹೊಂದುತ್ತಾ ಇಲ್ಲ ಮುಗ್ಧ ಮನಸ್ಸುಗಳಿಗೆ ನೋವಾಗ್ತಿದೆಯಾ ಅನ್ನೋದಷ್ಟೇ ಮುಖ್ಯ. ನಿನ್ನ ಗಂಡ ಆಸೆ ಪಟ್ಟಿದ್ದು ನಿನಗೆ ಸಿಕ್ಕೇ ಸಿಗುತ್ತೆ ಆಶಾ. ನೀನು ಮಾತ್ರ ಅಲ್ಲ, ನಿನ್ನ ಹಾಗೆ ಮನಸ್ಸಲ್ಲಿ ನೋವಿಟ್ಕೊಂಡು ಕಟ್ಟುಪಾಡಿಗೆ ಬಲಿಯಾಗ್ತಿರೋ ಪ್ರತಿಯೊಂದು ಹೆಣ್ಮಗಳಿಗೂ ಮಾದರಿಯಾಗಿ ನಿಲ್ಲಬೇಕು ನೀನು. ಹಾಗಂತ ನಡ್ಕೊಂಬಂದಿರೋ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಮ್ಗೆ ಯಾವ ಆಕ್ಷೇಪನೂ ಇಲ್ಲ. ಅದನ್ನು ಯಾರು ಒಪ್ಕೊಳ್ತಾರೋ ಅವ್ರು ಮಾಡಲಿ, ಆದರೆ ನಿನಗೆ ಇದ್ರಲ್ಲಿ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ವಾದ. ತಗೊಳಮ್ಮ, ಈ ಅರಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೇನೆ. ನೋಡಮ್ಮ, ವೈಧವ್ಯ ಅನ್ನೋದು ಪಟ್ಟಲ್ಲ, ಅದು ಹೆಣ್ಣಿಗೆ ಅಂಟಿದ ಮಸಿನೂ ಅಲ್ಲ, ಅದನ್ನ ನೀನು ಸಾಬೀತು ಮಾಡ್ಬೇಕು. ಹೆಂಡತಿ ಸತ್ರೆ ಗಂಡಸು ಇನ್ನೊಂದು ಮದುವೆ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾನೆ. ಅವನು ಹೇಗೆ ಬೇಕೋ ಹಾಗಿರ್ತಾನೆ. ಅವನ ಲೈಫ್ ಸ್ಟೈಲಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಆಗೋದಿಲ್ಲ. ಹೀಗಿರುವಾಗ ಗಂಡ ಸತ್ ಕೂಡಲೇ ಒಂದು ಹೆಣ್ಣಿನ ಜೀವನದಲ್ಲಿ ಯಾಕೆಲ್ಲವೂ ಬದಲಾಗಬೇಕು? ಹೆಣ್ಣು ಅವತಾರ ಆಗಬೇಕು, ಆದರೆ ಇನ್ನೊಬ್ಬರ ಅವತಾರಕ್ಕೆ ಅಸ್ತ್ರ ಆಗಬಾರ್ದು. ನಮ್ಮ ಆಶಾ, ಈ ಅರಶಿನ ಕುಂಕುಮ ಹೂವು ಬಳೆ ಎಲ್ಲ ನಿನಗೆ. ನಮ್ಮ ಅರಿಶಿನ ಕುಂಕುಮ ಭಾಗ್ಯದ ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.